ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ನವೀನ್ ಕುಳಗಣ್ಣ ಅವರನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ರೋಚಕ ಆಗಿದೆ, ಯಾಕಂದ್ರೆ ಅಲ್ಲಿ ಒಂದ್ ಕಡೆ ಬಂಡಾಯದ ಬಿಸಿ ಕೂಡ ಜೋರಾಗಿದೆ, ಅದೆಲ್ಲದರ ಮಧ್ಯ ಬಸವರಾಜ್ ತ್ಯಾವಟೂರು ಅವ್ರಿಗೆ ಟಿಕೆಟ್ ಸಿಕ್ಕಿದೆ, ಏನ್ ಹೇಳ್ತೀರಾ? ಮೊದಲೇದಾಗಿ ನೀವು ಹೇಳಿದ ಹಾಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಅಂದರೆ ಇಟ್ಸ್ ಅ ಚಾಲೆಂಜಿಂಗ್ ಕ್ಷೇತ್ರ ಈಗ. ಯಾಕಂದರೆ ಮೊದಲು 10 ವರ್ಷಗಳ ಕಾಲ ನಮ್ಮ ಹಿರಿಯರಾದಂಥ ಸಂಸದರಾಗಿರುವಂಥ ಕರಡಿ ಸಂಗಣ್ಣವರು ಪ್ರತಿನಿಧಿಸ್ತಾ ಇದ್ರು. ಈಗ ಅವರ ಬದಲಾಗಿ ಇವತ್ತು ಬಸವರಾಜ್ ಡಾಕ್ಟರ್ ಅವ್ರಿಗೆ ಇವತ್ತು ಪಕ್ಷ ಅವಕಾಶವನ್ನು ಮಾಡಿಕೊಟ್ಟಿದೆ. ಬಹುಶಃ ಕರಡಿ ಸಂಗಣ್ಣವರು ಆ ಟಿಕೆಟ್ ವಿಷಯದಲ್ಲಿ ಬಂಡಾಯ ಆಗಿದೆ ಮತ್ತು ಅನ್ಯಾಯ ಆಗಿದೆ ಅಂಥೇಳಿ ಸಭೆಗಳು ಕೂಡ ಆಗಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಆ ಸಭೆಗಳಲ್ಲಿ ಅವರು ಒಂದು ಸಂದೇಶವನ್ನು ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ನಾನೊಬ್ಬ ಮೋದಿ ಅಭಿಮಾನಿ ಅಂತ. ನಂದು ಏನೇ ಜಗಳ ಇದ್ರೂ ಕೂಡ ಅದು ಪಕ್ಷದ ಒಳಗೆ ಅನ್ನುವಂಥ ಸಂದೇಶವನ್ನು ಅವ್ರ ಕಾರ್ಯಕರ್ತರಿಗೆ ಮತ್ತು ನಮ್ಮೆಲ್ಲ ಪ್ರಮುಖರಿಗೆ ಕೂಡ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಕೂಡ ರಾಜ್ಯದ ಕಾರ್ಯಾಲಯದಲ್ಲಿ 3:30 ಗಂಟೆಗೆ ಅವ್ರ ಜೊತೆ ಮೊನ್ನೆ ನಮ್ಮೆಲ್ಲ ರಾಜ್ಯದ ಪ್ರಮುಖರು ಸಭೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಇವತ್ತು ಚರ್ಚಿಸಿ ಅವ್ರ ಬಂಡಾಯ ಅನ್ನೋಕ್ಕಿಂತ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇದೆ. ಅಸಮಾಧಾನವನ್ನು ನಿವಾರಿಸಿ ನಾಳೆ ಅಥವಾ ನಾಡಿದಿಂದಲೇ ನಾವೆಲ್ಲರೂ ಒಟ್ಟಾಗಿ ಇವತ್ತು ಚುನಾವಣೆಯನ್ನು ಮಾಡಿ ಮತ್ತೊಮ್ಮೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ, ಯಾಕಂದರೆ ಈಗಾಗಲೇ 3 ಬಾರಿನೂ ಹೋಗಿದ್ದೀವಿ. ಒಮ್ಮೆ 2009ರಲ್ಲಿ ಶಿವರಾಮೇಗೌಡರು ಬಿಜೆಪಿಯಿಂದ ಪ್ರಥಮ ಬಾರಿ ಆಯ್ಕೆಯಾದರು, ಅದಾದ ನಂತರ 2014ರಲ್ಲಿ ಮತ್ತು 2019ರಲ್ಲಿ ಮಾನ್ಯ ಕರಡಿ ಸಂಗಣ್ಣವರು ಬಿಜೆಪಿಯಿಂದ ಆಯ್ಕೆಯಾದರು. ಸತತ 3 ಬಾರಿ ನಾವು ಆ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷ ಗೆದ್ಕೊಂಡ್ಬಂದಿದೆ. 4ನೇ ಬಾರಿನೂ ಕೂಡ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ್ ಡಾಕ್ಟರನ್ನು ಆಯ್ಕೆ ಮಾಡೋದ್ರ ಮೂಲಕ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಧ್ವಜವನ್ನು ಹೊರಿಸ್ತೇವೆ. ಜಿಲ್ಲಾಧ್ಯಕ್ಷರಾಗಿ ಬಂಡಾಯ ಶಮನ ಆಗತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಇದೆಯಾ, ಹೇಗೆ ಸರ್? ಮತ್ತೆ ಜಿಲ್ಲಾಧ್ಯಕ್ಷರ ಪಾತ್ರ ಕೂಡ ಪ್ರಮುಖವಾಗಿರುತ್ತೆ ಸರ್. ಮೇಡಮ್, ತಾವು ಹೇಳೋದು ಹಾಗೆ ನಂಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ ಬಂಡಾಯ ಶಮನ ಆಗುತ್ತೆ ಅಂತೇಳಿ. ಯಾಕಂದರೆ ಟಿಕೆಟ್ ಅನೌನ್ಸ್ ಆದಾಗಿನಿಂದ ಹಿಡಿದು ನಾನು ಸತತವಾಗಿ ಸಂಗಣ್ಣ ಕರಡಿಯವರ ಮತ್ತು ಹಾಗೂ ಬಸವರಾಜ್ ಡಾಕ್ಟರ್ ಮಧ್ಯೆ ಒಂದು ಸೇತುವೆಯಾಗಿ ನಿಂತ್ಕೊಂಡು ಸಂಘಟನೆ ಕೆಲಸ ಕಾರ್ಯಗಳ ಜೊತೆಗೆ ಅವ್ರ ಜೊತೆ ನಿರಂತರವಾಗಿ ಚರ್ಚೆ ಮಾಡಿ ಅವ್ರ ಪ್ರಮುಖರ ಜೊತೆ ಚರ್ಚೆ ಮಾಡಿ ಅಲ್ಲಿ ಯಾವುದೇ ರೀತಿಯ ಅನ್ಯ ನಿರ್ಧಾರ ಆಗದೇ ಇರುವಂಥ ರೀತಿಯೊಳಗೆ ಅವ್ರ ಜೊತೆ ಸದಾಕಾಲ ಅವ್ರ ಬೆನ್ನಿಗೆ ನಿಂತ್ಕೊಂಡು ಅವ್ರಿಗೆ ನಾನು ಸಲಹೆಗಳನ್ನಿರಲಿ ಸಹಕಾರ ಇರಲಿ ಮತ್ತು ಆಗುಹೋಗುಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಸಂಗಣ್ಣ ಕರಡಿಯವರನ್ನು ಮತ್ತು ಅವರೆಲ್ಲ ನಮ್ಮ ಹಿರಿಯರನ್ನು ಜೊತೆ ಪಾರ್ಟಿ ಜೊತೆ ಗುರುತಿಸ್ಕೊಳ್ತಾ ಇದ್ದೀವಿ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಸೇರ್ಪಡೆಯಾಗಿದ್ದಾರೆ, ಒಂದು ಬಲ ಅಂತಲೇ ಹೇಳ್ಬೋದು. ಅಲ್ಲಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಸರ್? ಮೇಡಮ್, ಈಗಾಗಲೇ ನಮ್ಮ ರಾಷ್ಟ್ರೀಯ ವರಿಷ್ಠರು ಮತ್ತು ರಾಜ್ಯದ ವರಿಷ್ಠರು ಎಲ್ಲರೂ ಸೇರಿಕೊಂಡು ಜನಾರ್ದನ್ ರೆಡ್ಡಿ ಅವರು ಸೇರಬೇಕು ಅನ್ನುವಂಥ ಒಂದು ಅಭಿಲಾಷೆಯಿಂದ ಇವತ್ತು ಸೇರ್ಪಡೆ ಕಾರ್ಯಕ್ರಮ ಆಗಿದೆ. ಪ್ರಥಮವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮಾನ್ಯ ಜನಾರ್ದನ್ ರೆಡ್ಡಿ ಅವರನ್ನು ತುಂಬೃದಯದಿಂದ ನಾನು ಜಿಲ್ಲಾ ಘಟಕದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವ್ರು ಬಂದಿರೋದ್ರಿಂದ ನಮಗೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಅವರು ಮತ್ತು ನಮ್ಮ ಸಂಗಣ್ಣ ಕರಡಿಯವರು ಇರ್ಬೋದು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ನಮಗೆ ಒಂದು ಒಳ್ಳೆ ಶಕ್ತಿ ಬರುತ್ತೆ ಅನ್ನುವಂಥದ್ದು ನಮ್ಗೆ ಆತ್ಮವಿಶ್ವಾಸ ಇದೆ. ಕಾಂಗ್ರೆಸ್ MLAಗಳು ಹೆಚ್ಚಿರೋದ್ರಿಂದ, ಜೊತೆಗೆ ಈ ಬಾರಿ ಅಲ್ಲಿ ಬಂಡಾಯ ಇರೋದ್ರಿಂದ ಈಗ ಏನು ಜನಾರ್ದನ್ ರೆಡ್ಡಿ ಅವರು ಸೇರ್ಪಡೆ ಆದ್ರು, ಬಟ್ ಇದೆಲ್ಲವೂ ಕೂಡ ಬಿಜೆಪಿ ಹಾಗಾದ್ರೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತಾ? 100ಕ್ಕೆ 100ರಷ್ಟು ಇದು ಎಲ್ಲ ಕೂಡ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ 2014ರಲ್ಲೂ ಕೂಡ ನಾವು ಚುನಾವಣೆಯನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಅವಾಗಲೂ ಕೂಡ ಒಬ್ಬರೇ ಶಾಸಕರು, 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ದೊಡ್ಡನಗೌಡರು ಮಾತ್ರ ಶಾಸಕರಿದ್ದರು. ಅವಾಗಲೂ ಕೂಡ ನಾವು ಗೆದ್ದಿದ್ದೇವೆ. ಈಗಲೂ ಕೂಡ ಒಬ್ಬರು ಶಾಸಕರ ಜೊತೆ ಇನ್ನೊಬ್ಬರು ಜನಾರ್ದನ್ ರೆಡ್ಡಿ ಅವರು ಬಂದಿರೋದ್ರಿಂದ ನಮಗೆ ಮತ್ತೊಂದು ಶಕ್ತಿ ಬಂದಿದಂತಾಗಿದೆ. ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ಮಾಡುತ್ತೆ. ಅಭ್ಯರ್ಥಿಯನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀರಾ? ಪ್ರಚಾರ ಎಲ್ಲ ಆರಂಭ ಆಗಿದೆಯಾ, ಹೇಗೆ ಸರ್? ಅಭ್ಯರ್ಥಿಯಾಗಿರುವಂತಹ ಕೆ ಬಸವರಾಜ್ ಅವರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವಂತಹ ಪ್ರಮುಖರನ್ನ ಭೇಟಿ ಆಗ್ತಾ ಇದ್ದಾರೆ. 26ನೇ ತಾರೀಕಿನಿಂದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಮಂಡಲ ಮಟ್ಟದ ಕಾರ್ಯಕರ್ತರವರೆಗೂ ಕೂಡ ಅಲ್ಲಿ ಸೇರಿಸಿ ಅಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ. ಅದಾದ ನಂತರ ಅದು 3-4 ದಿನದ ಕಾರ್ಯಕ್ರಮ ಆಗುತ್ತೆ. ಅದಾದ ನಂತರ ಮತ್ತೆ ನಾವು ಮಹಾಶಕ್ತಿ ಕೇಂದ್ರ, ಜಿಲ್ಲಾ ಪಂಚಾಯತಿ ವಾರು, ಮಹಾಶಕ್ತಿ ಕೇಂದ್ರ ಅಂತೇಳಿ ನಾವು ನಮ್ಮ ಪಕ್ಷದ ಸಂಘಟನೆಯ ವಿಚಾರದಲ್ಲಿ ನಾವು ಹೇಳ್ತೇವೆ. ಜಿಲ್ಲಾ ಪಂಚಾಯತಿ ವಾರು ನಾವು ಹೋಗಿ ಅಲ್ಲಿ ಎಲ್ಲ ಪ್ರಮುಖರನ್ನು ಕರೆಸಿ ಅಲ್ಲಿ ನಾವು ಅಭ್ಯರ್ಥಿಯನ್ನು ಮತ ಕೇಳುವಂಥದ್ದು ಮತ್ತು ಮುಂದೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಮತ್ತು ನಮ್ದು ಈಗಾಗಲೇ ಸಂಘಟನೆಗೆ ಭಾಳ ಗಟ್ಟಿಯಾಗಿದೆ. ಬೂತ್ ಮಟ್ಟದಲ್ಲಿ ಬೂತ್ ಅಧ್ಯಕ್ಷರಿಂದ ಹಿಡಿದು ನಾವೆಲ್ಲ ಸಂಘಟನಾ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಈಗಾಗಲೇ ನಾವು ಗ್ರಾಮ ಚಲೋ ಅಭಿಯಾನ ಕಾರ್ಯಕ್ರಮ ಇರ್ಬೋದು, ಗೋಡೆ ಬರ ಅಭಿಯಾನ ಕಾರ್ಯಕ್ರಮ, ಫಲಾನುಭವಿಗಳ ಭೇಟಿ ಕಾರ್ಯಕ್ರಮ ಇವೆಲ್ಲವೂ ಕೂಡ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಮತ್ತು ಮುಕ್ತಾಯ ಹಂತದಲ್ಲಿದೆ. ಹಾಗಾಗಿ ಸಂಘಟನೆಯ ವಿಷಯದಲ್ಲಿ ನಾವು ಗಟ್ಟಿಯಾಗಿದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ಕರಡಿ ಸಂಘಟನ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಏನಾಗ್ಬೋದು ಸರ್ ರಾಜಕೀಯ ಅಲ್ಲಿದ್ದು? ಮೇಡಮ್, ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ನನ್ನ ಕಾನ್ಫಿಡೆನ್ಸ್ ಇದೆ. ಅವ್ರು ಯಾವುದೇ ಕೂಡ ಬಂಡಾಯದ ಆ ವಿಚಾರ ಇಲ್ಲ ಅವ್ರಿಗೆ. ಯಾಕಂದ್ರೆ ಇದ್ದಿದ್ರೆ
ಮೊನ್ನೆ ನಡೆದಂಥ ಸಮಾವೇಶದಲ್ಲಿ ಅವ್ರು ಹೇಳ್ತಾ ಇದ್ರು ನಾನು ಬಂಡಾಯ ಅಭ್ಯರ್ಥಿ ಆಗ್ತೀನಿ. ಆ ರೀತಿ ಅವ್ರು ಎಂದೂ ಕೂಡ ಹೇಳಿಲ್ಲ. ಅವ್ರು ಹೇಳಿರೋದು ಒಂದೇ, ನಾನು ಮೋದಿ ಅಭಿಮಾನಿ. ಅಂದ್ರೆ ಹೈಕಮಾಂಡ್ ಟಿಕೆಟ್ ನೀಡಿರುವಂತಹ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಮೇಡಮ್, 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಅವರು ಕೂಡ ನಮ್ಮ ಸಂಘಟನಾ ಕಾರ್ಯದಲ್ಲಿ ಮತ್ತು ಪ್ರಚಾರ ಕಾರ್ಯದಲ್ಲಿ ಅವ್ರು ಜೋಡಿಸ್ಕೋತಾರೆ ಅನ್ನೋದು ವಿಶ್ವಾಸ ಇದೆ. ಎಷ್ಟು ಗಂಟೆಗೆ ಸಭೆ ಇರೋದು ಸರ್? ಮಧ್ಯಾಹ್ನ 3 ಗಂಟೆಗೆ ಅಂತ ಹೇಳಿದ್ದಾರೆ, ಬರ್ತಾರೆ ಮೇಡಮ್. ಅವರು ಬರ್ತಾರೆ ಮತ್ತು ರಾಜ್ಯದ ಪ್ರಮುಖರು ಕೂಡ ಕೂಡ್ತಾರೆ, ಕೂಡಿ ಅವರು ಒಂದು ತೀರ್ಮಾನವನ್ನು ಮಾಡ್ತಾರೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಬಂಡಾಯ ಶಮನ ಆಗುತ್ತೆ? 100% ಮೇಡಮ್, ಬಂಡಾಯ ಶಮನ ಆಗುತ್ತೆ ಮತ್ತು ಆ ಕ್ಷೇತ್ರದಲ್ಲಿ ಒಟ್ಟಾಗಿ ನಾವು ಚುನಾವಣೆಯನ್ನು ಮಾಡ್ತೇವೆ. ಧನ್ಯವಾದಗಳು. ಇದಿಷ್ಟು ಕೂಡ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿರುವಂತಹ ನವೀನ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.